ನಮಸ್ಕಾರ ಶ್ರೀಮಂತರಾಗರು ನಿಮ್ಗೆ ಸ್ವಾಗತ ನಾನು ಪ್ರಿಯರಾಮ್ ಬಿಂಡಿಗಿನ ವಿಲೆ ಇವತ್ತು ಎಂದಿನಂತೆ ನಾವು ಮಾರ್ಕೆಟ್ ಅನಾಲಿಸಿಸ್ ಮಾಡೋಣ ನಿಫ್ಟಿ ಹೇಗಿತ್ತು ಬ್ಯಾಂಕ್ ನಿಫ್ಟಿ ಹೇಗಿತ್ತು ನೋಡೋಣ ಇವತ್ತು ಬ್ಯಾಂಕ್ ನಿಫ್ಟಿ ನಾನು ನಿಮ್ಗೆ ಬಾಲಿಂಜರ್ ಬ್ಯಾಂಡ್ ಬೇಡ ಇನ್ನೊಂದು ಟೆಕ್ನಿಕ್ ಪಿ ಓಟ್ ಟೆಕ್ನಿಕ್ ಹೇಳ್ಕೊಡ್ತಾ ಇದೀನಿ ಇವತ್ತು ಪಿಒಲ್ ಪಿ ಅಲ್ಲಿ ನಾವು ಹೆಂಗ್ ದುಡ್ಡು ಮಾಡಬಹುದಾಗಿತ್ತು ಎಲ್ಲೆಲ್ಲ ಎಂಟ್ರಿ ತಗೋಬಾಯ್ತು ಅಂತ ಒಂದು ಸ್ವಲ್ಪ ಟ್ರೈ ಮಾಡೋಣ ನೋಡಕ್ಕೆ ಅಹ್ ಪಿ ಓಟ್ ಟೆಕ್ನಿಕ್ ಹೇಳ್ಕೊಡ್ತಾ ಇಲ್ಲ ಬಟ್ ಬ್ಯಾಂಕ್ ನಿಫ್ಟಿಲಿ ಪಿ ಓಟ್ ಹಾಕೊಂಡು ಹೆಂಗ್ ನಾವು ದುಡ್ಡು ಮಾಡಬಹುದು ಅಂತ ಹೇಳ್ಕೊಡ್ತೀನಿ ಇದ್ರ ಉದ್ದೇಶ ಏನಂದ್ರೆ ದುಡ್ಡು ಮಾಡಕ್ಕೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಾವು ಯಾವುದೇ ವಿಧವನ್ನಾದ್ರೂ ಯೂಸ್ ಮಾಡಬಹುದು ಆದ್ರೆ ಆ ವಿಧವನ್ನು ಕರೆಕ್ಟ್ ಆಗಿ ಯೂಸ್ ಮಾಡ್ಬೇಕು ಮತ್ತೆ ನಮ್ಮ ಸೈಕಾಲಜಿ ಚೆನ್ನಾಗಿರ್ಬೇಕು ಮತ್ತೆ ನಮ್ಮ ರಿಸ್ಕ್ ಮ್ಯಾನೇಜ್ಮೆಂಟ್ ಇದು ಇದೆಲ್ಲ ಕರೆಕ್ಟ್ ಆಗಿದ್ರೆ ನಾವು ಯಾವುದೇ ಟೆಕ್ನಿಕ್ ಯೂಸ್ ಮಾಡಿದ್ರು ನಾವು ಸರಿಯಾಗಿ ನಾವು ಟ್ರೇಡ್ ಮಾಡ್ಬೋದು ಇದು ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಕೆಲ ಯಾರೋ ಯಾರೋಬ್ಬ ನನಗೆ ಲೈಫ್ ಸ್ಟೈಲ್ ಬಗ್ಗೆ ಕೇಳಿದೀರ ಟ್ರೇಡರ್ದು ಲೈಫ್ ಸ್ಟೈಲ್ ಹೇಗಿರ್ಬೇಕು ನಮ್ಮ ಲೈಫ್ ಸ್ಟೈಲ್ ಅಂದ್ರೆ ನಾವು ದಿನನಿತ್ಯ ಹೆಂಗಿರ್ಬೇಕು ನಾವು ನಮ್ಮ ಜೀವನ ಹೆಂಗ್ ನಡಸ್ಕೋಬೇಕು ಅಂತ ಕೇಳ್ತಾ ಇದೀರಾ ನೋಡಿ ನನ್ನ ಪ್ರಕಾರ ನಾನು ಆಕ್ಚುಲಿ ಒಬ್ಬ ನ್ಯಾಷನಲ್ ಲೆವೆಲ್ ಸ್ಪೋರ್ಟ್ಸ್ ಮ್ಯಾನ್ ಕೂಡ ಬೇರೆ ಬೇರೆ ನಾನು ತುಂಬಾ ಕೆಲಸಗಳು ಮಾಡಿದೀನಿ ಫಾರೆಸ್ಟ್ ಅಲ್ಲಿ ಕೆಲಸ ಮಾಡಿದ್ದೀನಿ ನನ್ನ ಏನಂತಾರೆ ಅದಕ್ಕೆ ಟ್ರಾವೆಲಿಂಗ್ ತುಂಬಾ ಮಾಡಿದ್ದೀನಿ ಮತ್ತೆ ಅಗ್ರಿಕಲ್ಚರ್ ಅಲ್ಲಿ ಕೂಡ ಕೆಲಸ ಸ್ವಲ್ಪ ಗೊತ್ತು ನನಗೆ ಸೊ ಹೀಗೆಲ್ಲ ನನಗೆ ಎಷ್ಟೊಂದು ಫೀಲ್ಡ್ ಅಲ್ಲಿ ನಾನು ನೋಡಿ ಇದ್ರೂ ಎಲ್ಲದರಲ್ಲೂ ಒಂದು ಸ್ವಲ್ಪ ಸ್ವಲ್ಪ ನೀವೇನೂ ಕಲಿಬಹುದು ಬಟ್ ಅಸ್ ಅ ಟ್ರೇಡರ್ ನೀವು ಲೈಫ್ ಸ್ಕಿಲ್ ಕರಿತೀರಾ ಲೈಫ್ ಸ್ಕಿಲ್ ಅಂದ್ರೆ ನಮ್ಮ ಜೀವನವನ್ನು ಹೇಗ್ ನಡೆಸ್ಬೇಕು ಅಂತಾನೆ ಒಂದು ಒಂದು ಟ್ರೇಡರ್ ಅಂತ ನೀವು ಕಲಿಬಹುದು ಅದೇನಂದ್ರೆ ಈಗ ಲೈಫ್ ಸ್ಟೈಲ್ ಅಂತ ಕೇಳಿದ್ರಿ ಅಂತ ಹೇಳ್ತೀನಿ ಈಗ ಲೈಫ್ ಸ್ಟೈಲ್ ಅಂದ್ರೆ ನಮ್ ಜೀವನ ಹೆಂಗಿರ್ಬೇಕು ಅಂತ ನಮ್ ಜೀವನದಲ್ಲಿ ಫಸ್ಟ್ ಬೇಡದಿರೋದು ಇರೋದು ಎಲ್ಲ ತೆಗೆದಾಕ್ಬೇಕು ಟ್ರೇಡಿಂಗ್ ಅಲ್ಲಿ ಕೂಡ ನಮ್ಗೆ ಏನ್ ಬೇಡವೋ ಅದೆಲ್ಲ ತೆಗೆದಾಕಿ ಅಂದ್ರೆ ಬೇಡದೆ ಇರೋ ನನ್ಗೆ ಇಂಡಿಕೇಟರ್ಸ್ ಬೇಡ ಬೇಡದೆ ಇರೋ ನನಗೆ ಏನೋ ನ್ಯೂಸ್ ಗಳು ಬೇಡ ಬೇಡದೇ ಇರೋ ಮಾತುಗಳು ಬೇಡ ನನಗೆ ನನಗೇನ್ ಬೇಕು ನನ್ನ ಟೆಕ್ನಿಕ್ ನನ್ನ ಟೆಕ್ನಿಕ್ ಎಸ್ ಅಂದ್ರೆ ನಾನು ಬೈ ಮಾಡ್ತೀನಿ ನೋ ಅಂದ್ರೆ ಬೈ ಮಾಡಲ್ಲ ಸೈಡ್ ಅಲ್ಲಿ ಇರ್ತೀನಿ ಸೆಲ್ ಮಾಡೋದ್ರೆ ಸೆಲ್ ಮಾಡ್ತೀನಿ ಬೈ ಮಾಡಿದ್ರೆ ಬೈ ಮಾಡ್ತೀನಿ ಅದೇ ನಂಗೆ ಟ್ರೇಡಿಂಗಲ್ಲೂ ಬೇಕು ನಾನು ಲೈಫಲ್ಲೂ ಅಷ್ಟೇ ಬೇಡದೇ ದೇವ್ರೆ ಅಷ್ಟೊತ್ತೇ ಹಾಕ್ಬೇಕು ಈಗಾಗಲೇ ಒಂದು ವೀಡಿಯೋಲ್ ನಾನು ಹೇಳಿದ್ದೀನಿ ಕ್ಲಡರ್ ತೆಗೆದಾಕಿ ಲೈಫಲ್ಲಿ ಏನ್ ಬೇಡೋ ಅದೆಲ್ಲ ಹೇಳ್ತೀನಿ ಹಾಗೆ ಟ್ರೇಡಿಂಗ್ ಕೂಡ ಅದೇ ತರನೇ ಇರ್ಬೇಕು ಪ್ಲಸ್ ಮೈನ್ ಆಗಿ ಆಸ್ ಅ ಟ್ರೇಡರ್ ಅಥವಾ ಲೈಫಲ್ಲಿ ನಮ್ಗೆ ಡಿಸಿಪ್ಲಿನ್ ಇರ್ಬೇಕು ಡಿಸಿಪ್ಲಿನ್ ಏನು ಬೆಳಗ್ಗೆ ಒಂಬತ್ತು ಕಾಲ ಮಾರ್ಕೆಟ್ ಓಪನ್ ಆಗುತ್ತೆ ನೀವು ಒಂಬತ್ತು ಕಾಲ ಮುಂಚೆ ಒಂಬತ್ತು ಹತ್ತಕ್ಕೆ ನಿಮ್ಮ ನೀವು ಇಂಟ್ರಾಡೇ ಟ್ರೇಡರ್ ಆದ್ರೆ ಒಂಬತ್ತು ಹತ್ತಕ್ಕೆ ನೀವು ಆನ್ ಮಾಡಿ ಚಾರ್ಟಲ್ಲಿ ಆನ್ ಮಾಡ್ಕೊಂಡು ಕೂತಿರ್ಬೇಕು ಯಾಕಂದ್ರೆ ಬೆಳಗ್ಗೆ ಒಂಬತ್ತು ಕಾಲಿಂದ ಹತ್ತು ಗಂಟೆ ಹತ್ತುವರೆ ಮೂವ್ಮೆಂಟ್ಸ್ ಆಗೋದು ಮತ್ತೆ ಮಧ್ಯಾಹ್ನ ಎರಡು ಗಂಟೆ ಎರಡುವರೆ ಮೇಲೆ ಮತ್ತೆ ಮೂವ್ಮೆಂಟ್ ಆಗಲ್ಲ ಒಂದು ಒಂದೂವರೆ ಮೇಲೆ ಆಗ್ಬೋದು ಒಂದ್ಸರಿ ಎರಡುವರೆ ಮೇಲೆ ಆಗ್ಬೋದು ಬಟ್ ಮಧ್ಯದಲ್ಲಿ ನೀವು ಆಪ್ಷನ್ ಸೆಲ್ಲರ್ ಸರಿ ಇರುತ್ತೆ ಬಟ್ ಆಪ್ಷನ್ ಬೈಯರ್ಸ್ ಅಥವಾ ಕ್ಯಾಶ್ ಮಾರ್ಕೆಟ್ ಅಲ್ಲಿ ಬೈಯರ್ ಮಾಡೋಕ್ಕೆ ಬೆಳಗಿನ ಜಾ ಇದ್ರಲ್ಲಿ ನಿಮ್ಗೆ ಟೈಮ್ ಸೂಕ್ತವಾಗಿರುತ್ತೆ ಅಲ್ವಾ ಸೊ ಡಿಸಿಪ್ಲಿನ್ ತುಂಬಾ ಇಂಪಾರ್ಟೆಂಟ್ ಟ್ರೇಡರ್ಸ್ ಮಾತ್ರ ಅಲ್ಲ ನಮ್ ಅಲ್ಲಿ ಕೂಡ ಡಿಸಿಪ್ಲಿನ್ ಚೆನ್ನಾಗಿರ್ಬೋದು ಅಲ್ವಾ ಹಾಗಾಗಿ ನೀವು ಟ್ರೇಡಿಂಗ್ ಅಲ್ಲಿ ನೀವು ಹೆಂಗೆ ಒಳ್ಳೆ ಟ್ರೇಡರ್ ಆಗ್ತೀರಾ ನಿಮ್ ಅಲ್ಲಿ ಕೂಡ ನೀವು ಒಳ್ಳೆ ಮನುಷ್ಯನ ಹೊರಗೆ ಬರ್ತೀರಾ ಅಲ್ವಾ ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಮೇಲೆ ಇದರಲ್ಲಿ ನಮ್ಮ ಇದ್ರಲ್ಲಿ ಫಿಯರ್ ಬಿಡಬೇಕು ಆಸ್ ಅ ಟ್ರೇಡರ್ ಅಂದ್ರೆ ಭಯ ಪಡಬಾರ್ದು ಅನ್ನೆಸರಿ ಭಯ ಪಡಬಾರ್ದು ಲೈಫಲ್ಲಿ ಕೂಡ ನಾವು ಭಯ ಪಡಬಾರ್ದು ಸೊ ನಮ್ಮ ಲೈಫ್ ಸ್ಟೈಲ್ ಅಲ್ಲಿ ಕೂಡ ಭಯನ ಭಯಾನ ತೆಗೆ ಲೈಫಲ್ಲಿ ಭಯ ತೆಗೆ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು ನಾವು ರೂಲ್ಸ್ ಪ್ರಕಾರ ಫಾಲೋ ಮಾಡ್ಬೇಕು ಈಗ ನಾನು ಕಾರ್ ಓಡಿಸ್ತಾ ಇದ್ರೆ ನಾನು ರೂಲ್ಸ್ ಬ್ರೇಕ್ ಮಾಡ್ತಾ ಇದ್ರೆ ನಂಗೆ ಭಯ ಇರುತ್ತೆ ಅಲ್ವಾ ಅದೇ ನನ್ನ ಅಲ್ಲೇ ಹೋಗ್ತಾ ಇದ್ರು ಒಂದ್ ಒಂದೇ ಸ್ಪೀಡ್ ಲಿಮಿಟ್ ಅಲ್ಲಿ ಎಲ್ಲ ಕರೆಕ್ಟ್ ಡಿ ಎಲ್ ಗಿ ಎಲ್ಲ ಇಟ್ಕೊಂಡು ಹೋದ್ರೆ ನಂಗೆ ಭಯ ಇರಲ್ಲ ಹಂಗೆ ಟ್ರೇಡರ್ ಅಲ್ಲಿ ಕೂಡ ನೀವು ರೂಲ್ಸ್ ಇಟ್ಕೊಂಡು ರೂಲ್ಸ್ ಪ್ರಕಾರನೇ ಹೋಗ್ತಾ ಇದ್ರೆ ಒಂದು ಫಿಯರ್ ಅನ್ನೋದು ಇರಲ್ಲ ಮತ್ತೆ ಗ್ರೀಡ್ ಅಂದ್ರೆ ಅತಿಯಾಸೆ ಜೀವನದಲ್ಲಿ ಕೂಡ ಆಸೆ ಇರಬಾರ್ದು ಆಸೆಯೇ ದುಃಖಕ್ಕೆ ಮೂಲ ಅಂತ ಹೇಳ್ತೀವಿ ಕನ್ನಡದಲ್ಲಿ ಹೇಳ್ತೀವಿ ಅತಿ ಅತಿಯಾಸೇನೆ ದುಃಖಕ್ಕೆ ಮೂಲ ಆಸೆ ಇರಬೇಕು ಆದ್ರೆ ಆಸೆ ಇರಬಾರ್ದು ನನ್ನ ಪ್ರಕಾರ ಸೊ ಆಸ್ ಅ ಟ್ರೇಡರ್ ಕೂಡ ಲೈಫಲ್ಲಿ ನಾವ್ ಅತಿ ಆಸೆ ಇರಬಾರ್ದು ಆಸ್ ಅ ಟ್ರೇಡರ್ ಕೂಡ ನಮ್ಮ ಹತ್ರ ಆಸೆ ಇರಬಾರ್ದು ಇದ್ರೆ ಏನಾಗುತ್ತೆ ನಮ್ಮ ಟ್ರೇಡ್ ಹೆಂಗಾದ್ರು ಮಾಡಿ ದುಡ್ಡು ಮಾಡೋಣ ಇದ್ಮಾಡೋಣ ಅಂತ ಒಂದಿದ ಮತ್ತೆ ಲೈಫಲ್ಲಿ ರಿವೆಂಜ್ ಇರಬಾರ್ದು ಅಂದ್ರೆ ಅವ್ನ ನಂಗ್ ಹಂಗ ಮಾಡ್ದ ನಾವು ವಾಪಸ್ ಹೊಡಿತೀ ಅಂತ ಹೋದ್ರೆ ಲಾಸ್ ಆಗ್ತಾ ಇರತ್ತೆ ಅಲ್ಲಿ ಅಲ್ವಾ ಹಂಗೇನೆ ಟ್ರೇಡರ್ ಕೂಡ ನಮ್ಗೆ ಆಸ್ ಕೂಡ ರಿವೆಂಜ್ ಇರಬಾರ್ದು ರಿವೆಂಜ್ ಅಂದ್ರೆ ಏನು ಓಕೆ ನಿನ್ನೆ ಸೋತ್ ಬಿಟ್ಟೆ ಇವತ್ ನಾ ಗೆದ್ದೆ ಗೆಲ್ತೀನಿ ಅಂತ ಹೋಗೋದು ತಪ್ಪದು ನಮ್ಮ ಲೈಫ್ ಅಲ್ಲಿ ಅಕಸ್ಮಾತ್ ಏನಾದ್ರು ನಮಗೆ ಆ ಪ್ರಾಬ್ಲಮ್ ಏನೋ ಮಾಡಿದ್ರು ಅದನ್ನ ಮರ್ತ್ ಬಿಟ್ಟು ಮುಂದೋಗ್ತಾ ಇರ್ಬೇಕು ಅಂದ್ರೆ ರಿವೆಂಜ್ ತೊಗೊಳದ್ರಲ್ಲಿ ಏನು ಯೂಸ್ ಇಲ್ಲ ಹಂಗೆ ಟ್ರೇಡಿಂಗ್ ಕೂಡ ಅಷ್ಟೇನೆ ನಿನ್ನೆ ಲಾಸ್ ಆದ್ರೆ ಲಾಸ್ ಆಯ್ತು ಮುಂದ್ ಏನ್ ಮಾಡ್ತೀನಿ ಅಂತ ನೋಡ್ಕೊಂಡು ಹೋಗ್ಬೇಕು ಹಾಗೇನೆ ಎಷ್ಟೊಂದು ನಮ್ ಲೈಫಲ್ಲಿ ಏನೇನ್ ಇರ್ಬೇಕು ನಮ್ ಕ್ಯಾರೆಕ್ಟರ್ ಸ್ಟಿಕ್ ನಮ್ ಆಸ್ ಅ ಟ್ರೇಡರ್ ಕೂಡ ಅದೇ ಕ್ಯಾರೆಕ್ಟರ್ ಬೇಕು ಇನ್ನು ಹೊಸದಾಗಿ ಏನು ಬೇಡ ಒಳ್ಳೆ ಟ್ರೇಡರ್ ಆಗಿ ಬಂದ್ರೆ ನೀವು ಲೈಫಲ್ಲೂ ಚೆನ್ನಾಗ್ ನೀವ್ ಲೈಫಲ್ಲಿ ಚೆನ್ನಾಗಿದ್ರೆ ಟ್ರೇಡಿಂಗ್ ಕೂಡ ಚೆನ್ನಾಗ್ ಆಗ್ತೀವಿ ವರ್ಡ್ ಆದ್ರೆ ಎರಡರಲ್ಲೂ ಡಮಾರ್ ಅಲ್ವಾ ಸೊ ಇದೇ ನಮ್ಮ ಲೈಫ್ ಸ್ಟೈಲ್ ಅಲ್ಲಿ ನಮ್ ಚೇಂಜ್ ಮಾಡ್ಕೊಳ್ಳೋ ಒಂದು ವಿಷಯ ಸೊ ಇದಾರೊಬ್ರು ಪ್ರಶ್ನೆ ಕೇಳಿದ್ರೆ ಇದೆಲ್ಲ ಹೇಳ್ತಾ ಇದೀನಿ ಇವತ್ತು ನಾವು ಎಚ್ ಡಿ ಎಫ್ ಸಿ ಬ್ಯಾಂಕ್ ಕೂಡ ನೋಡೋಣ ಅನಲೈಸ್ ಮಾಡೋಣ ಮತ್ತೆ ಎಕ್ಸೈಡ್ ಇಂಡಸ್ಟ್ರೀಸ್ ನಿಂತಿದೆ ಅದನ್ನು ಕೇಳಿದಿರಾ ಅದನ್ನು ಅನಲೈಸ್ ಮಾಡೋಣ ಇನ್ವೆಸ್ಟ್ಮೆಂಟ್ಗೆ ಮತ್ತೆ ಶಾರ್ಟ್ ಟರ್ಮ್ ಚೆನ್ನಾಗಿದೆ ಅಂತ ನಾನು ಅನಲೈಸ್ ಮಾಡ್ತೀನಿ ಮತ್ತೆ ನಿಫ್ಟಿ ಬ್ಯಾಂಕ್ ನಿಫ್ಟಿ ನೋಡೋಣ ನಾನು ಶುಕ್ರವಾರ ಇವತ್ತಿನ ದಿನಕ್ಕೆ ಅನಲೈಸ್ ಮಾಡಿದ್ದೆ ಆಲ್ರೆಡಿ ನಿಫ್ಟಿ ಏನು ಲೋಯರ್ ಲೋ ಲೋವರ್ ಹೈ ಒಂದು ಪ್ರೈಸ್ ಆಕ್ಷನ್ ಮಾಡ್ತಾ ಇದೆ ನಾನು ಪ್ರೈಸ್ ಆಕ್ಷನ್ ವಿಡಿಯೋ ಮಾಡಿದ್ದೀನಿ ಅದನ್ನ ಹೋಗಿ ನೋಡಿ ಮತ್ತೆ ಫಿಬರ್ಚಿ ಕೂಡ ಒಂದು ವಿಡಿಯೋ ಮಾಡಿದೀನಿ ಅದನ್ನ ಕೂಡ ಹೋಗಿ ನೋಡಿ ಎಲ್ಲರೂ ನಿಮ್ಗೆ ಒಂದು ಅರ್ಥ ಆಗತ್ತಾಗ ನಾ ಏನ್ ಹೇಳ್ತಾ ಇದೀನಿ ಅಂತ ಅಂದ್ರೆ ಒಂದು ಡೇ ಹೇಳಿದೆ ಅಂದ್ರೆ ಆಲ್ರೆಡಿ ಒಂದು ಬೇರಿಶ್ ಶೋಲ್ ಇದೆ ಅಂತ ಹೇಳಿದೆ ಮತ್ತೆ ಒಂದು ಚಾನಲ್ ಕೂಡ ಕ್ರಿಯೇಟ್ ಮಾಡಿದ್ದೆ ಆ ಚಾನಲ್ ಆಲ್ರೆಡಿ ಅಪ್ಪರ್ ಚಾನಲ್ ಇದೆ ಇಲ್ಲಿಂದ ಬೀಳುವ ಸಾಧ್ಯತೆಗಳಿದೆ ಪ್ರೆಷರ್ ಇಸ್ ಒಂದು ಲೋವರ್ ಸೈಡ್ ಅಂತಾನೆ ಹೇಳಿದ್ದೆ ಇವತ್ತು ಮಾರ್ಕೆಟ್ ಅದೇ ತರ ಬಿತ್ತು ನಾನು ಹೇಳಿದ ಲೆವೆಲ್ಗೆ ಬಿತ್ತು ಅದನ್ನು ಇವತ್ತು ಅನಲೈಸ್ ನೋಡೋಣ ಇದೇನಿಲ್ಲ ಸಿಂಪಲ್ ಅಲ್ವಾ ನಾನು ಮೂರು ವಿಡಿಯೋ ಫಿಬನ್ಸಿ ಎಲ್ಲ ಹಾಕಿದೀನಿ ಮೂರು ವಿಡಿಯೋ ಹಾಕಿದೀನಿ ಗ್ಯಾನ್ ಸೀರೀಸ್ ಅಲ್ಲಿ ಅದು ಮೂರು ವಿಡಿಯೋ ನೋಡಿದ್ರೆ ನಾನು ಏನ್ ಹೇಳ್ತೇನೆ ಅರ್ಥ ಆಗ್ಬಿಡುತ್ತೆ ಸಿಂಪಲ್ ನಿಮಗೆಲ್ಲ ಹೇಳ್ಕೊಡ್ತಾ ಯಾವ್ದು ಅಡ್ವಾನ್ಸ್ ಹೇಳ್ಕೊಡ್ತಾ ಇಲ್ಲ ಬೇಸಿಕಲ್ಲೇ ಹೇಳ್ಕೊಂಡು ಹೋಗ್ತಾ ಇದ್ದೀವಿ ನಿಮಗೆ ಆ ಬೇಸಿಕಲಿ ಎಷ್ಟು ಕರೆಕ್ಟ್ ಆಗಿದ್ದೀವಿ ನಾವು ಅಂತ ನಿಮ್ಗೆ ಗೊತ್ತಾಗುತ್ತೆ ಅಷ್ಟೇ ಸೈಂಟಿಫಿಕ್ ಆಗಿ ಟ್ರೇಡ್ ಮಾಡ್ತಾ ಇದೀವಿ ಸೈಂಟಿಫಿಕ್ ಆಗಿ ನಿಮ್ಗೆಲ್ಲ ಹೇಳ್ತಾ ಇದ್ದೀನಿ ಮುಂದೆ ಒಂದಿನ ಮುಂಚೆನೆ ಬಂದು ಹೇಳ್ಕೊಡ್ತಾ ಇದ್ದೀನಿ ಹಾಗಾಗಿ ನಾನು ಹೇಳಿದ್ರೆ ನೀವು ಕೇಳ್ಕೊಂಡು ಅರ್ಥ ಮಾಡ್ಕೊಂಡು ನೀವು ಒಳ್ಳೆ ಟ್ರೇಡರ್ ಕೂಡ ಆಗ್ಬೋದು ಬನ್ನಿ ನೋಡೋಣ ಇವತ್ತು ನಿಫ್ಟಿ ಏನಾಯ್ತು ನಾಳೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಓಕೆ ನಾನೀಗ ನಿಫ್ಟಿ ಫ್ಯೂಚರ್ ಚಾರ್ಟ್ ಹಾಕೊಂಡಿದ್ದೀನಿ ಇಲ್ಲಿ ನಿಮಗೆ ನಾನು ಡೇಟೆಡ್ ಹಾಕೊಂಡಿದ್ದೀನಿ ಡೇ ಚಾರ್ಟ್ ಯಾಕಂದ್ರೆ ಅದನ್ನು ಹೆಂಗಿದೆ ಅಂತ ಟ್ರೆಂಡ್ ನೋಡಿ ನನ್ನ ಟ್ರೆಂಡ್ ಈಗ ಸದ್ಯಕ್ಕೆ ಲೋವರ್ ಹೈಸ್ ಮಾಡ್ತಾ ಇದೆ ಲೋವರ್ ಹೈಸ್ ಮಾಡ್ತಾ ಇದೆ ಸೊ ಇನ್ನು ನನಗೆ ಆ ಲೋವರ್ ಹೈಯಲ್ಲೇ ನಿಫ್ಟಿ ಓಡ್ತಾ ಇದೆ ಅಂದ್ರೆ ಇನ್ನು ಬೇರೆ ಸಿಗ್ನಲ್ ಅಲ್ಲೇ ಇದೆ ಅಂತ ನಮಗೆ ಒಂದು ಗೊತ್ತಾಯ್ತು ಮೊನ್ನೆ ಕೂಡ ನಾನೇನು ಹೇಳಿದೆ ಈ ಲೋವರ್ ಹೈಲಿ ಅಪ್ಪರ್ ಚಾನಲ್ ಇದೆ ಇಲ್ಲಿಂದ ವಾಪಸ್ ಪ್ರೆಷರ್ ಕೆಳಗಡೆ ಬರೋ ಚಾನ್ಸಸ್ ಇದೆ ಅಂತ ಹೇಳಿದೆ ನಾನು ನಿಮಗೆ ಅಲ್ವಾ ಫ್ರೈಡೇ ವಿಡಿಯೋ ತೆಗೆದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಈಗ ನಾವು ಫೈವ್ ಮಿನಿಟ್ಸ್ ಹಾಕೋತೀನಿ ನಿಫ್ಟಿ ಫೈವ್ ಮಿನಿಟ್ಸ್ ಹಾಕೋತಿ ನಾನು ಫ್ರೈಡೆ ನಿಮಗೆ ಈ ಒಂದು ಚಾನಲ್ ಹಾಕಿದೆ ನಿಮಗೆ ಅಲ್ವಾ ಈ ತರ ಒಂದು ಚಾನಲ್ ಹಾಕಿ ತೋರಿಸಿದೆ ನಾನು ನೀವು ಫ್ರೈಡೆ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಈ ತರ ಒಂದು ಚಾನಲ್ ಹಾಕೊಂಡಿದ್ವಿ ನಾವು ಅಲ್ವಾ ಈ ತರ ಒಂದು ಚಾನಲ್ ಕ್ರೀಡಾ ಚಾನಲ್ ಅಂದ್ರೆ ಏನು ಅಂತ ನೀವು ಕೇಳೋದಾದ್ರೆ ನನ್ನ ಪ್ರೈಸ್ ಆಕ್ಷನ್ ವಿಡಿಯೋ ನೋಡಿ ಆ ಪ್ರೈಸ್ ಆಕ್ಷನ್ ವಿಡಿಯೋ ನೋಡಿದ್ರೆ ನಿಮಗೆ ಚಾನಲ್ ಅಂದ್ರೆ ಏನು ಅಂತ ಅರ್ಥ ಆಗುತ್ತೆ ಸೊ ಈ ತರ ಒಂದು ಟ್ರೆಂಡ್ ಒಂದು ಕ್ರಿಯೇಟ್ ಹಾಕೊಂಡಿದ್ವಿ ಒಂದು ಟ್ರೆಂಡ್ ಲೈನ್ ಕ್ರಿಯೇಟ್ ಮಾಡ್ಕೊಂಡಿದ್ವಿ ಆ ಟ್ರೆಂಡ್ ಲೈನ್ ಪ್ರಕಾರ ಫ್ರೈಡೆ ಅಪ್ರಾಕ್ಸಿಮೇಟ್ಲಿ ಇಲ್ಲಿ ಕ್ಲೋಸ್ ಆಯ್ತು ಅಂದ್ರೆ ಈ ಅಪ್ಪರ್ ಚಾನಲ್ ಹತ್ರ ಬಂದು ಕೆಲವು ಬೇಸ್ ಕ್ಯಾಂಡಲ್ ಗಳ ಸ್ಟಾರ್ಟ್ ಮಾಡ್ತದೆ ಈ ಅಪ್ಪರ್ ಚಾನಲ್ ಬಂದು ಕೆಲವು ಬೇಸ್ ಕ್ಯಾಂಡಲ್ ಗಳು ಮಾಡಕ್ ಸ್ಟಾರ್ಟ್ ಆಯ್ತು ಆ ಮಾಡಿದಾಗ ನಾ ಅನ್ಕೊಂಡ್ ಗೊತ್ತಾಯ್ತ ನಂಗೆ ಇದು ಅಪ್ಪರ್ ಚಾನಲ್ ಇದೆ ಆಲ್ರೆಡಿ ಇದನ್ನ ಬೀಟ್ ಮಾಡಿ ಬೀಟ್ ಮಾಡಿದ್ರೆ ಅಂದ್ರೆ ಮಿಂದ ಮೇಲ್ ಹೋದ್ರೆ ಮಾತ್ರ ಒಂದು ಒಳ್ಳೆ ಎಫರ್ಟ್ಸ್ ಮೂವ್ಮೆಂಟ್ ಕೊಡುತ್ತೆ ಸಾವಿರದ ಹದಿನ ಹದಿನೈದು ಸಾವಿರದ ನೂರೈವತ್ತೆರಡು ತನಕ ಹೋಗ್ಬೋದು ಬಟ್ ಚಾನ್ಸಸ್ ಕೆಳಗೆ ಬರುವ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳಿದೆ ಇವತ್ತು ಮಾರ್ಕೆಟ್ ಒಂದು ಒಳ್ಳೆ ಗ್ಯಾಪ್ ಗ್ಯಾಪ್ ಡೌನ್ ಓಪನ್ ಆಯ್ತು ಮತ್ತೆ ಕೆಳಗೊಂದು ಒಳ್ಳೆ ಮೊಮೆಂಟಮ್ ಕ್ಯಾಂಡಲ್ ಕೊಡ್ತು ನಾನು ಹಾಕಿದ ಟ್ರೆಂಡ್ ಲೈನ್ ಏನು ಶುಕ್ರವಾರ ಹಾಕಿದ್ದೆ ಆ ಟ್ರೆಂಡ್ ಲೈನ್ ಮೇಲೆನೆ ಸ್ವಲ್ಪ ಆಟ ಆಡ್ತು ನಿಫ್ಟಿ ಆಮೇಲೆ ಒಂದು ಒಳ್ಳೆ ಬ್ರೇಕ್ ಡೌನ್ ಕೊಡ್ತು ಇಲ್ಲಿ ಕಾಣ್ತಾರೆ ಒಳ್ಳೆ ಮೊಮೆಂಟಮ್ ಅಲ್ಲಿ ಕೆಳಗಡೆ ಬ್ರೇಕ್ ಡೌನ್ ಆಯ್ತು ಬ್ರೇಕ್ ಡೌನ್ ಆದ್ಮೇಲೆ ಒಳ್ಳೆ ಒಂದು ಮುನ್ನೂರು ಪಾಯಿಂಟ್ ಅಲ್ಲ ಒಳ್ಳೆ ಮೂಮೆಂಟ್ ಕೆಳಗೆ ಡೌನ್ ಸುಟ್ಟು ಮುನ್ನೂರು ಪಾಯಿಂಟ್ ಮೇಲೆ ನಾವು ನೋಡಬಹುದು ಇಲ್ಲಿ ಕೆಳಗೆ ಆಲ್ರೆಡಿ ಇಲ್ಲಿ ಆರ್ ಎಸ್ ಐ ನೋಡಿದ್ರೆ ನಿಮ್ಗೆ ಇಲ್ಲಿಂದ ಇಲ್ಲಿಗೆ ಒಂದು ಡೈವರ್ಜನ್ಸ್ ಕ್ರಿಯೇಟ್ ಆಯ್ತು ಆ ಡೈರ್ಜನ್ಸ್ ಕ್ರಿಯೇಟ್ ತಕ್ಷಣ ಒಂದು ಕರೆಕ್ಷನ್ ತಗೊಳತ್ತೆ ಅಂತ ಹೇಳಿದ್ದೆ ನಾನು ಫಿಬನಚಿ ಕೂಡ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ನೋಡಿ ಒಂದೊಂದಾಗಿ ಎಲ್ಲ ಹೇಳ್ಕೊಟ್ಟಿದ್ದೆಲ್ಲ ನಿಮ್ಗೆ ನಿಮ್ ಕಣ್ಮೆನೆ ಬರ್ತಾ ಇದೆ ಈಗ ನೋಡಿ ಇಲ್ಲಿಂದ ಇಲ್ಲಿಗೆ ಒಂದು ಫಿಬನಚಿ ಹಾಕೋತೀನಿ ನಾನು ಇದು ಲೋ ಅಲ್ವಾ ಈ ಲೋ ಒಂದು ಫಿಬನಚಿ ಹಾಕೋತೀನಿ ಇಲ್ಲಿಂದ ಇಲ್ಲಿ ಒಂದು ಫಿಬನಚಿ ಹಾಕೋತೀನಿ ಇವತ್ತು ಮಾರ್ಕೆಟ್ ನೋಡಿ ಕರೆಕ್ಟ್ ಫಿಫ್ಟಿ ಪರ್ಸೆಂಟ್ ಕಾಣಿಸ್ತಾ ಇದೆಯಾ ಇಲ್ಲೇನು ಹೇಳ್ತೇ ನಾ ಹೇಳ್ಕೊಡ್ತಾ ಇಲ್ಲ ಅಲ್ಲಿ ಇಲ್ಲಿ ಕರೆಕ್ಟ್ ಆಗಿ ಫಿಫ್ಟಿ ಪರ್ಸೆಂಟ್ಗೆ ಒಂದು ರಿವರ್ಸ್ ಹ್ಯಾಮರ್ ಮಾಡಿ ಇದು ವಾಪಸ್ ನಿಫ್ಟಿ ಅಲ್ಲಿ ನಿಂತಿದೆ ಅಂದ್ರೆ ಇವತ್ತೆಲ್ಲೂ ಒಳ್ಳೆ ಡೌನ್ಲೋಡ್ ಮೂವ್ಮೆಂಟ್ ಕೊಟ್ಟು ಈ ರೀಟ್ರೇಸ್ಮೆಂಟ್ ಅಲ್ಲಿ ಕರೆಕ್ಟ್ ಆಗಿ ಒಂದು ಫಿಫ್ಟಿ ಪರ್ಸೆಂಟ್ ಫಿಬನ್ ಹೋಗಿ ನಿಂತ್ಕೊಂಡಿದೆ ಈ ಫಿಬನ್ ಕೂಡ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ ನನ್ನ ಗ್ಯಾನ್ ಸೀರೀಸ್ ವಿಡಿಯೋದಲ್ಲಿ ಈಗ ವೇವ್ ಅನಾಲಿಸಿಸ್ ಹೋಗೋಣ ಸ್ವಲ್ಪ ನೋಡಿ ವೇವ್ ಅನಾಲಿಸ್ ಕೂಡ ನಿಮ್ಗೆ ಹೇಳ್ಕೊಡ್ತಾ ಹೇಳ್ಕೊಟ್ಟಿದ್ದೀನಿ ನಾನು ಇದರಲ್ಲಿ ನನ್ನ ಗ್ಯಾನ್ ಸೀರೀಸ್ ಅಲ್ಲಿ ಈಕ್ವಲ್ ಟು ಸಿ ಇದು ಎ ಇದು ಬಿ ಇದು ಸಿ ನೋಡಿ ಕರೆಕ್ಟ್ ಆಗಿ ಎ ಈಕ್ವಲ್ ಟು ಸಿ ಎಕ್ವಲ್ ಟು ಸಿ ಎಕ್ಸಾಕ್ಟ್ ಸಿ ಲೆವೆಲ್ ಅಲ್ಲಿ ಅದು ವಾಪಸ್ ಇಲ್ಲಿ ನಿಂತ್ಕೊಂಡಿದೆ ಸೊ ನನ್ನ ಫಿಬನ್ ಕೂಡ ಕರೆಕ್ಟ್ ಆಗಿ ಆ ಲೆವೆಲ್ ಬಂದ್ ನಿಂತ್ಕೊಂಡು ನನ್ನ ವೇವ್ ಅನಾಲಿಸಿಸ್ ಕೂಡ ಕರೆಕ್ಟ್ ಆಗಿ ನಿಂತ್ಕೊಂಡು ಸೊ ನಾವು ಮಾಡಿದ ಅನಾಲಿಸಿಸ್ ಎಲ್ಲಿ ಬೀಳುತ್ತೆ ಅಂತ ಹೇಳಿದ್ವಿ ಅಲ್ಲೂ ಬಿತ್ತು ಅಲ್ವಾ ಈ ತರ ಒಂದು ಟ್ರೆಂಡ್ ಲೈನ್ ಹಾಕೊಂಡಿದ್ದೆ ದೊಡ್ಡ ವಿಷಯ ಅಲ್ವಲ್ಲ ಇದೆ ಈಜೆ ಹಾಕೊಂಡಿದ್ವಿ ನಾವು ಟ್ರೆಂಡ್ ಲೈನ್ ಆ ಟ್ರೆಂಡ್ ಲೈನ್ ಬೀಟ್ ಮಾಡಿದ ತಕ್ಷಣ ನಿಫ್ಟಿ ಸೂಪರ್ ಸೂಪರ್ ಆಗಿ ಒಂದು ಮುನ್ನೂರು ಪಾಯಿಂಟ್ ಬಿತ್ತು ಅಲ್ಲಿಂದ ಅಲ್ವಾ ಸೊ ಇದೆಲ್ಲನೂ ಸಿಂಪಲ್ ನಾಲೆಡ್ಜ್ ಬಟ್ ವರ್ಕಿಂಗ್ ಅಲ್ವಾ ಇದಾದ್ಮೇಲೆ ಈಗ ನಿಫ್ಟಿ ಇಲ್ಲಿಂದ ಏನ್ ಹೋಗುತ್ತೆ ಎಲ್ಲಿ ಹೋಗುತ್ತೆ ನೋಡೋಣ ನಿಫ್ಟಿ ಇಲ್ಲಿಂದ ನೋಡಿ ಈ ಫಿಬನ್ ತೆಗೆದು ಬಿಟ್ಟಿದೀಗ ಈಗ ಎ ಈಕ್ವಲ್ ಟು ಸಿ ಆಯ್ತು ಅಂತ ಹೇಳಿದೆ ಎ ಎಕ್ವಲ್ ಟು ಸಿ ಆಗಿದೆ ಅಂತ ಈ ಎಕ್ವಲ್ ಟು ಸಿ ಆದ್ಮೇಲೆ ನಿಫ್ಟಿ ಎಕ್ಸ್ ವೇವ್ ಮಾಡಬಹುದು ಅಲ್ವಾ ಒಂದು ಎಕ್ಸ್ ವೇವ್ ಮಾಡಬಹುದು ಎಕ್ಸ್ ವೇವ್ ಅಂದ್ರೆ ಏನು ಸ್ಲೋ ಮೂವ್ಮೆಂಟ್ ಈಗ ಆಲ್ರೆಡಿ ಈಗ ನೋಡಿದ್ರೆ ನಂಗೆ ಎಕ್ಸ್ ವೇವ್ ತರಾನೇ ಕಾಣಿಸ್ತಾ ಇದೆ ಇದು ನೋಡಿ ಇಲ್ಲಿ ಬಂದ್ಮೇಲೆ ಎಕ್ವಲ್ ಟು ಸಿ ಮಾಡಿದ್ಮೇಲೆ ಫಾಸ್ಟ್ ರಿವರ್ಸಲ್ ಮಾಡಲಿಲ್ಲ ಈ ಎಕ್ಸ್ ವೇವ್ ಮಾಡ್ತಾ ಇದೆ ಸೊ ಎಕ್ಸ್ ವೇವ್ ಅಂದ್ರೆ ಅರ್ಥ ಏನದು ಇನ್ನೊಂದು ಮಾಡುತ್ತೆ ಅಂತ ಅರ್ಥ ಸೊ ಹಿಂಗೆ ಎ ಬಿ ಎ ಬಂದು ಹಿಂಗೊಂದು ಬಿ ಮತ್ತೆ ಎಕ್ಸ್ ಮಾಡಿ ಎ ಮಾಡಿ ಬಿ ಮಾಡಿ ಸಿ ಮಾಡಬಹುದು ಅಂತ ನನಗೆ ಅನಿಸ್ತಾ ಇದೆ ಅಂದ್ರೆ ನಾಳೆ ಮೂವ್ಮೆಂಟ್ ಕೂಡ ನಾಳೆ ಸ್ಲೋವಾಗೆ ಇರಬಹುದು ಸ್ಲೋ ಸ್ಲೋವಾಗಿ ಸೈಡ್ ವೇಸ್ ಅಂದ್ರೆ ಸ್ವಲ್ಪ ಕೆಳಗೆ ಬಂದು ಸ್ವಲ್ಪ ಹಿಂಗ್ ಮೇಲೆ ಹೋಗಿ ಅಂದ್ರೆ ಎಕ್ಸ್ ಒಂದ್ ಸ್ವಲ್ಪ ಕೆಳಗೆ ಬರದು ಅಲ್ಲಿಂದ ಒಂದ್ ಸ್ವಲ್ಪ ಎ ಮೇಲೆ ಹೋಗಿ ಬಿ ಕೆಳಗ್ ಬಂದು ಸಿ ಹಿಂಗೆ ಹೋಗಿ ಈ ತರ ಹೋಗುವ ಸಾಧ್ಯತೆಗಳಿದೆ ಅಂದ್ರೆ ಫಸ್ಟ್ ಕೆಳಗೆ ಆಮೇಲೆ ಸ್ಲೋ ಆಗಿ ಸ್ವಲ್ಪ ಮೇಲ್ ಮೇಲೆ ಹೋಗ್ಬೋದು ನಿಫ್ಟಿ ಎ ಬಿ ಸಿ ಮಾಡೋದಾದ್ರೆ ಅಕಸ್ಮಾತ್ ಮಾರ್ಕೆಟ್ ಇಸ್ ದ ಬಾಸ್ ನಾವ್ ಅನ್ಕೊಂಡಿದ್ದು ತಪ್ಪಾಗ್ಬೋದು ಅಕಸ್ಮಾತ್ ಏನಾದ್ರು ಗ್ಯಾಪ್ ಡೌನ್ ಓಪನ್ ಆಯ್ತು ಅಂದ್ರೆ ಈ ಎಕ್ಸ್ ವೇವ್ ಮಾಡಿಲ್ಲ ಇದು ಇದು ಸೀದೆ ಒಂದು 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 ವಿಂಗ್ ಅನ್ಕೊಂಡು ಅಕಸ್ಮಾತ್ ಗ್ಯಾಪ್ ಡೌನ್ ಓಪನ್ ಆದ್ರೆ ನಾವು ಈ ಏನ್ ಲೋ ಇದೆ ಈ ಲೋಗಿಂತ ಕೆಳಗೆ ಇನ್ನೂ ಒಂದು ನೂರರಿಂದ ನೂರೈವತ್ತು ಪಾಯಿಂಟ್ ಕೆಳಗೆ ಹೋಗುವ ಸಾಧ್ಯತೆಗಳಿದೆ ಅಕಸ್ಮಾತ್ ಗ್ಯಾಪ್ ಡೌನ್ ಆಗಿ ಅಂದ್ರೆ ಗ್ಯಾಪ್ ಡೌನ್ ಓಪನ್ ಆದ್ರೆ ಹಿಂಗ್ ವೇವ್ ಹಿಂಗೊಂದು ರಿಟ್ರೆಸ್ಮೆಂಟ್ ವೇಟ್ ಮಾಡಿ ಹಿಂಗ್ ಬರ್ಬೇಕಾದ್ರೆ ಈ ಲೆವೆಲ್ ನೀವು ಸೆಲ್ ಮಾಡಬಹುದು ಈ ತರ ಓಕೆ ಗ್ಯಾಪ್ ಡೌನ್ ಆದ್ರೆ ಅಕಸ್ಮಾತ್ ಗ್ಯಾಪ್ ಅಪ್ ಆಗೋತಿ ತಿಳ್ಕೊಳ್ಳಿ ಗ್ಯಾಪ್ ಅಪ್ ಆದ್ರೂ ಸಾಧ್ಯತೆ ಇದೆ ಯಾಕಂದ್ರೆ ಇದು ಎ ಇದು ಎಕ್ಸ್ ಅಂತ ಅನ್ಕೊಂಡ್ಬಿಟ್ರೆ ನೆಕ್ಸ್ಟ್ ಎ ಮೇಲೆ ಹೋಗುವ ಸಾಧ್ಯತೆ ಇದೆ ಅಂತ ಹೇಳಿದ್ದೆ ನಾನು ಸೊ ಎಕ್ಸ್ ವೇವ್ ಮಾಡಿ ಆ ಎ ಬಿ ಸಿ ಆಗಿ ಇನ್ನೊಂದು ಎ ಬಿ ಎ ಗ್ಯಾಪ್ ಅಪ್ ಮಾಡ್ಕೊಂಡಿದೆ ಅಂತ ಅನ್ಕೋಬಹುದು ಸೊ ಹಾಗಾಗಿ ನಾವು ಅದನ್ನ ಆ ಟ್ರೇಡ್ ಮಾಡಬಹುದು ಮಾಡ್ಬೋದು ಮಾರ್ಕೆಟ್ ಓಪನ್ ಹೆಂಗಾಗುತ್ತೆ ನೋಡ್ಕೊಂಡು ಸ್ಲೋ ಆಗಾದ್ರೆ ಎಕ್ಸ್ ವೇವ್ ಸೈಡ್ ವೇಸ್ ಹೋಗಿ ಹೋಗುತ್ತೆ ಹಿಂಗಂತ ಅಕಸ್ಮಾತ್ ಗ್ಯಾಪ್ ಡೌನ್ ಆದ್ರೆ ಒಂದು ವೇವ್ ರಿಟ್ರೆಸ್ಮೆಂಟ್ ಮಾಡ್ಕೊಂಡು ಈ ಟ್ರೆಂಡ್ ಏನಿದೆ ಈ ಟ್ರೆಂಡ್ ಕಂಟಿನ್ಯೂಷನ್ ಆಗ್ಬೋದು ಯಾಕೆ ಈ ಟ್ರೆಂಡ್ ಕಂಟಿನ್ಯೂಷನ್ ಆಗುತ್ತೆ ಅಂತ ಹೇಳಿದ್ರೆ ಅಂತ ಹೇಳಿದ್ರೆ ಇಲ್ಲಿ ಅಷ್ಟೊಂದು ದೊಡ್ಡ ಡೈವರ್ಜನ್ಸ್ ಕ್ರಿಯೇಟ್ ಆಗಿಲ್ಲ ಇನ್ನು ಫೈವ್ ಮಿನಿಟ್ ಅಲ್ಲಿ ಫಿಫ್ಟಿ ಮಿನಿಟ್ ಆಗಲಿ ಒನ್ ಅವರ್ ಗಳು ಇಲ್ಲ ಸೊ ಹಾಗಾಗಿ ಈ ಟ್ರೆಂಡ್ ಡೌನ್ ಟ್ರೆಂಡ್ ಇಂದ್ರೆ ಕಂಟಿನ್ಯೂ ಮಾಡಬಹುದು ಅಂತ ಅನ್ಸುತ್ತೆ ಆದ್ರೆ ಕರೆಕ್ಷನ್ ಕಾಂಪ್ಲೆಕ್ಸ್ ಆಗ್ಬಹುದು ಎ ಎಬಿಸಿ ಮಾಡಿ ಎಕ್ಸ್ ಮಾಡಿ ಇನ್ನೊಂದು ಎ ಬಿ ಸಿ ಮಾಡಬಹುದು ಅದಕ್ಕೋಸ್ಕರ ಸೊ ನಿಫ್ಟಿ ನಾಳೆ ನೋಡ್ಕೊಂಡು ಟ್ರೇಡ್ ಮಾಡಿ ಬ್ಯಾಂಕ್ ನಿಫ್ಟಿ ನಾನು ಆಗ್ಲಿ ನಿಮ್ಗೆ ಹೇಳ್ದಂಗೆ ಒಂದು ಪಿ ಓಟ್ ಹಾಕೋತಾ ಇದೀನ ಇಲ್ಲಿ ಪಿ ಓಟ್ ಅಂತ ಒಂದು ಇಂಡಿಕೇಟರ್ ಹಾಕೊಂಡಿದ್ದೀನಿ ಸರಿ ಇವತ್ತು ಬಾಲಿಂಜರ್ ಬ್ಯಾಂಡ್ ಮಾಡಿಲ್ಲ ನಾನು ಈ ಪಿ ಓಟ್ ಇಂಡಿಕೇಟರ್ ಪ್ರಕಾರ ನೋಡಿ ಇವತ್ತು ಒಂದ್ ಒಳ್ಳೆ ದೊಡ್ಡ ಗ್ಯಾಪ್ ಡೌನ್ ಓಪನ್ ಆಯ್ತು ನಾ ಇದನ್ನ ಟ್ರೇಡ್ ಮಾಡಲ್ಲ ಯಾಕಂದ್ರೆ ನನ್ನ ರಿಸ್ ಟು ರಿವಾರ್ಡ್ ರೇಷಿಯೋಗೆ ಇದು ಬರಲ್ಲ ಯಾಕಂದ್ರೆ ತುಂಬಾ ದೊಡ್ಡ ಸ್ಟಾಪ್ ಲಾಸ್ ಆಗ್ಬಿಡುತ್ತೆ ಇಲ್ಲಿ ಹಾಗಾಗಿ ಈ ಕ್ಯಾಂಡಲ್ ಟ್ರೇಡ್ ಮಾಡಲ್ಲ ಆದರೆ ನನಗೆ ಈ ಕ್ಯಾಂಡಲ್ ನನಗೆ ಟ್ರೇಡ್ ಮಾಡಬಹುದು ಈ ಕ್ಯಾಂಡಲ್ ಲೋ ಏನಿದೆ ಈ ಕ್ಯಾಂಡಲ್ ಲೋ ಟ್ರೇಡ್ ಮಾಡಿಕೊಂಡು ಇಲ್ಲಿಂದ ಫುಲ್ ನನಗೆ ಎಕ್ಸಿಟ್ ನನಗೆ ಎಲ್ಲಿ ನಂಗೆ ಸಿಕ್ಕಿದೆ ನನಗೆ ಎಕ್ಸಿಟ್ ನನಗೆ ಎಕ್ಸಿಟ್ ಬರೀ ಈ ಪಾಯಿಂಟ್ ಅಲ್ಲಿ ನನಗೆ ಎಕ್ಸಿಟ್ ಸಿಗುತ್ತೆ ಸೊ ಹಾಗಾಗಿ ಇಲ್ಲಿಂದ ಎಂಟೈರ್ ಮೂವ್ ಅಂದರೆ ನನಗೆ ಈ ಪಾಯಿಂಟ್ ಇದರ ಲೋ ಅಂದ್ರೆ ಮೂವತ್ ಮೂರು ಸಾವಿರದ ಮುನ್ನೂರ ಎಂಬತ್ತೆಂಟರಿಂದ ಇದರ ಹೈ ಅಂದ್ರೆ ಮೂವತ್ ಮೂರ್ ಸಾವಿರದ ಐನೂರದ ಐನೂರ ಆಲ್ಮೋಸ್ಟ್ ಒಂದು ಏಳ್ನೂರಿಂದ ಎಂಟ್ನೂರು ಪಾಯಿಂಟ್ ನಾನು ಕ್ಯಾಪ್ಚರ್ ಮಾಡಬಹುದು ಆಗಿತ್ತು ನಿಫ್ಟ್ ಇಲ್ಲಿ ಅಲ್ವಾ ಏಳ್ನೂರ ಎಂಟ್ನೂರ್ ಪಾಯಿಂಟ್ ಅಂದ್ರೆ ಏಳ್ನೂರ ದುಡ್ಡು ಮಾಡಬಹುದು ಅದಾದ್ಮೇಲೆ ನನಗೆ ಇಲ್ಲಿಂದ ಇಲ್ಲಿಗೆ ಮತ್ತೆ ಒಂದು ಬೈ ಸಿಗುತ್ತೆ ಈ ಪಾಯಿಂಟ್ ಇಂದ ಈ ಪಾಯಿಂಟ್ ಒಂದು ಬೈ ಸಿಕ್ಕಿ ನನಗೆ ಎಕ್ಸಿಟ್ ಬಂದು ಈ ಲೆವೆಲ್ ಎಕ್ಸಿಟ್ ಸಿಗುತ್ತೆ ಇಲ್ಲ ಒಂದು ನೋ ಲಾಸ್ ನೋ ಪ್ರಾಫಿಟ್ ಅಲ್ಲಿ ಇದೊಂದು ಟ್ರೇಡ್ ಸಿಗುತ್ತೆ ಆಲ್ಮೋಸ್ಟ್ ನೋ ಲಾಸ್ ನೋ ಪ್ರಾಫಿಟ್ ಅಲ್ಲಿ ಅದಾದ್ಮೇಲೆ ಬೇರೆ ಯಾವ ಟ್ರೇಡ್ ಸಿಗಲ್ಲ ಪಿ ಓ ಟೆಕ್ನಿಕ್ ಸೊ ನಿಫ್ಟಿ ಬ್ಯಾಂಕ್ ನಿಫ್ಟಿ ಇವತ್ತು ಒಂದು ಏಳುನೂರ ಪಾಯಿಂಟ್ ಬರೀ ಪ್ಯೂರ್ ಟೆಕ್ನಿಕಲ್ ನಾನು ಇವತ್ತು ಕ್ಯಾಪ್ಚರ್ ಮಾಡಬಹುದಾಗಿತ್ತು ಬನ್ನಿ ನೆಕ್ಸ್ಟ್ ಎಚ್ ಡಿ ಎಫ್ ಸಿ ನೋಡೋಣ ಇದ್ದೀನಿ ನೋಡಿ ವೆರಿ ವೆರಿ ಇಂಟ್ರೆಸ್ಟಿಂಗ್ ಆಯ್ತಾ ಎಚ್ ಡಿ ಎಫ್ ಸಿ ಡೈಲಿ ಚಾರ್ಟ್ ಅಲ್ಲಿ ಇದೀನಿ ಡೈಲಿ ಚಾರ್ಟ್ ಅಲ್ಲಿ ಇದ್ದು ಇಲ್ಲೊಂದು ನಾನು ಒಂದು ಚಾನಲ್ ಹಾಕೋತೀನಿ ವೆರಿ ವೆರಿ ಸಿಂಪಲ್ ನೋಡಿ ಎಷ್ಟು ಕ್ಲೀನ್ ಆಗಿ ಒಂದು ಟ್ರೆಂಡ್ ಲೈನ್ ಫಾಲೋ ಆಗ್ತಾ ಇದೆ ಎಚ್ ಡಿ ಎಫ್ ಸಿ ಅದೇ ರೀತಿ ಮೇಲ್ಗಡೆ ಕೂಡ ಒಂದು ಟ್ರೆಂಡ್ ಲೈನ್ ಹಾಕೋಬಹುದು ನಾನು ಅಲ್ವಾ ಇಲ್ಲಿಂದ ಇಲ್ಲಿಗೆ ಮೇಲ್ಗಡೆ ಕೂಡ ಒಂದು ಟ್ರೆಂಡ್ ಲೈನ್ ಹಾಕೋಬಹುದು ಸೊ ಹಾಗಾಗಿ ನೋಡಿ ಈ ಟ್ರೆಂಡ್ ಅಲ್ಲೇ ಹೋಗ್ತಾ ಇದೆ ಈ ಲೈನ್ ಅಲ್ಲೇ ಮುಗ್ತಾ ಇದೆ ಸೊ ಈಗ ಆಲ್ರೆಡಿ ಕೆಳಗಡೆ ಇರೋದ್ರಿಂದ ಈ ಕೆಳಗಡೆ ಟ್ರೆಂಡ್ ಲೈನ್ ಟಚ್ ಆಗಿರೋದ್ರಿಂದ ಎಚ್ ಡಿ ಎಫ್ ಸಿ ಇಲ್ಲಿಂದ ಈ ತರ ಒಂದು ಶಾರ್ಟ್ ಟರ್ಮ್ ಗೆ ಈ ತರ ಒಂದು ಮೂವ್ಮೆಂಟ್ ಕೊಡಬಹುದು ಅಕಸ್ಮಾತ್ ಏನಾದ್ರು ಲಾಂಗ್ ಟರ್ಮ್ ಗೆ ಅಥವಾ ಮೂರ್ನಾಲ್ಕು ತಿಂಗಳು ಐದಾರು ತಿಂಗಳಿಗೆ ಇನ್ವೆಸ್ಟ್ ಮಾಡಬೇಕು ಅಂದ್ರೆ ಈ ಅಪ್ಪರ್ ಟ್ರೆಂಡ್ ಲೈನ್ ಮೇಲೆ ಒಂದು ಮೊಮೆಂಟಮ್ ಕ್ಯಾಂಡಲ್ ದೊಡ್ಡ ಕ್ಯಾಂಡಲ್ ಮೊಮೆಂಟಮ್ ಕ್ಯಾಂಡಲ್ ಅಲ್ಲಿ ಕ್ಲೋಸ್ ಮಾಡಿದ್ರೆ ನೀವು ಅಪರ್ ಕ್ಯಾಂಡಲ್ ಗೆ ಅಪರ್ ಟ್ರೆಂಡ್ ಗೆ ಅವಾಗ ಇನ್ವೆಸ್ಟ್ ಮಾಡಬಹುದು ಫಾರ್ ಅ ಶಾರ್ಟ್ ಟರ್ಮ್ ಡೌನ್ ನನ್ಗೆ ಅನ್ಸುತ್ತೆ ಎಚ್ ಡಿ ಎಫ್ ಬ್ಯಾಂಕ್ ನಿಫ್ಟಿ ತರಾನೇ ಸ್ವಲ್ಪ ವೀಕ್ ಆಗಿದೆ ಹಾಗಾಗಿ ಬ್ಯಾಂಕ್ ನಿಫ್ಟಿನೇ ಫಾಲೋ ಮಾಡಬಹುದು ಸೊ ಲೋವರ್ ಟ್ರೆಂಡ್ ಲೈನ್ ನ ಬೀಟ್ ಮಾಡಿದ್ರೆ ನಿಮಗೆ ಒಂದು ಒಳ್ಳೆ ಸೆಲ್ಲಿಂಗ್ ಆಪರ್ಚುನಿಟಿ ಡೌನ್ಲೋಡ್ ಮೂವ್ಮೆಂಟ್ ಸಿಗುತ್ತೆ ಆದ್ರೆ ಈ ಲೆವೆಲ್ ಅಲ್ಲಿ ಒಂದು ಸಪೋರ್ಟ್ ತಗೊಳ್ಳೋ ಸಾಧ್ಯತೆ ಇದೆ ಈ ಲೆವೆಲ್ ಅಲ್ಲಿ ಸಪೋರ್ಟ್ ತಗೊಳುತ್ತೆ ಆದ್ರೆ ಈ ಟ್ರೆಂಡ್ ಲೈನ್ ಬೀಟ್ ಮಾಡಿದ್ರೆ ಮಾತ್ರ ಒಂದು ಇಲ್ಲೂ ಕೂಡ ಬಿಟ್ ಮಾಡಿ ಈ ಟ್ರೆಂಡ್ ಲೈನ್ ಕೂಡ ಬಿಟ್ ಮಾಡಿ ಹೋಗೋ ಕೆಳಗೋಗೋಸ ಇದೆ ಆದ್ರೆ ಇನ್ವೆಸ್ಟ್ ಮಾಡಬೇಕು ಅಂತಿದ್ರೆ ಈ ಟ್ರೆಂಡ್ ಲೈನ್ ನ ಮೇಲ್ ಮಾಡಿ ಸದ್ಯಕ್ಕಂತೂ ನಿಫ್ಟ್ ಎಚ್ ಡಿ ಎಫ್ ಸಿ ಈ ರೇಂಜ್ ಅಲ್ಲಿ ಅಂದ್ರೆ ಒಂದು ಒಂದು ವಾರ ಎರಡು ವಾರ ನೀವು ಈ ಒಂದು ಮೂಮೆಂಟ್ ನ ನೀವು ಗಳಿಸೋಕೋಸ್ ನೀವು ಪೊಸಿಷನ್ ತಗೋಬಹುದು ಎಚ್ ಡಿ ಎಫ್ ಸಿ ಬಟ್ ಅದ್ರ ಫಂಡ ಫಂಡಮೆಂಟಲಿ ಎಚ್ ಡಿ ಎಫ್ ಸಿ ಬಂದು ಪಿ ಬಂದು ಟ್ವೆಂಟಿ ಸಿಕ್ಸ್ ಇದೆ ಪಿ ರೇಷಿಯೋ ಬಂದು ಟ್ವೆಂಟಿ ಸಿಕ್ಸ್ ಇದೆ ಆಮೇಲೆ ಆರ್ ಬಂದು ಟ್ವೆಂಟಿ ಒನ್ ಇದೆ ಅಂದ್ರೆ ಲಾಂಗ್ ಟರ್ಮ್ ಗೆ ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಟ್ವೆಂಟಿ ಸ್ಟಾಕ್ ಅಂದ್ರೆ ರೇಟ್ ಅಂತಾನೆ ಹೇಳ್ಬೋದು ಎಚ್ ಡಿಫ್ ಸಿ ಬ್ಯಾಂಕ್ ಸ್ಟಾಕ್ ಪ್ರೈಸ್ ಬಟ್ ಸಿಎಜಿಆರ್ ಕೂಡ ಅದು ಒಂದು ಕನ್ಸಿಸ್ಟೆಂಟ್ ಆಗಿ ಸಿಎಜಿಆರ್ ಅಂದ್ರೆ ನಿಮಗೆ ರಿಟರ್ನ್ಸ್ ಬಂದು ಎವ್ರಿ ಇಯರ್ ಆವರೇಜ್ ರಿಟರ್ನ್ ಅಂತ ಹೇಳ್ತಾರೆ ಆವರೇಜ್ ರಿಟರ್ನ್ ಬಂದು ಅದು ಕೂಡ ಒಂದು ಟ್ವೆಂಟಿ ಒನ್ ಪರ್ಸೆಂಟ್ ಏನೋ ಕೊಡ್ತಾ ಇದೆ ಆದ್ರೆ ಅವ್ರದ್ದು ಬ್ಯಾಂಕ್ದು ಸಾಲ ತುಂಬಾ ಇದೆ ಹೈ ಲಯಬಿಲಿಟಿಗಳು ತುಂಬಾ ಇದೆ ಬ್ಯಾಂಕ್ಗೆ ಸಾಲ ಇದೆ ಅಂದ್ರೆ ಬ್ಯಾಂಕ್ ಲಯಾಬಿಲಿಟೀಸ್ ಅಂತ ಹೇಳ್ತಾರೆ ಬ್ಯಾಂಕ್ ಲಯಬಿಲಿಟೀಸ್ ತುಂಬಾ ಹೈ ಇದೆ ಹಾಗಾಗಿ ಲಾಂಗ್ ಟರ್ಮ್ ಮಾಡೋರು ನನಗೆ ಅಷ್ಟೊಂದು ಖುಷಿ ಇಲ್ಲ ಎಚ್ ಡಿ ಎಫ್ ಅದನ್ನ ಇನ್ವೆಸ್ಟ್ ಮಾಡಬಹುದು ಈಗ ರೈಟ್ ಟೈಮ್ ಕೂಡ ಇದೆ ಆದ್ರೆ ಓನ್ಲಿ ಈ ಏನ್ ಡೈಲಿ ಕ್ಯಾಂಡಲ್ ಅಲ್ಲಿ ಡೈಲಿ ಚಾರ್ಟ್ ಏನು ರೇಂಜ್ ಇದೆ ಟ್ರೆಂಡ್ ಲೈನ್ ಹಾಕೊಂಡಿದೀನಿ ಈ ಟ್ರೆಂಡ್ ಲೈನ್ ಮೇಲೆ ಓಪನ್ ಆಗಿ ಕ್ಲೋಸ್ ಮೇಲೆ ಮೊಮೆಂಟಮ್ ಕೊಟ್ಟರೆ ನೀವು ಅಲ್ಲೊಂದು ಇನ್ವೆಸ್ಟ್ ಮಾಡಬಹುದು ಎಚ್ ಡಿ ಎಫ್ ಸಿಲಿ ನೆಕ್ಸ್ಟ್ ಈಗ ಎಕ್ಸೈಡ್ ಇಂಡಿಯಾ ನೋಡೋಣ ಎಕ್ಸೈಡ್ ಇಂಡಿಯಾ ನೋಡಿ ಎಕ್ಸೈಡ್ ಇಂಡಿಯಾ ನನಗೆ ಒಂದು ಇದೊಂದು ವೀಕ್ಲಿ ಚಾರ್ಟ್ ಅಲ್ಲಿ ಇದೀನಿ ವೀಕ್ಲಿ ಚಾರ್ಟ್ ಅಲ್ಲಿ ಇದೀನಿ ಡೌನ್ ಫಾಲ್ ಕೊಟ್ಟಿದೆ ಈ ಪಾಯಿಂಟ್ ಅಲ್ಲಿ ಆಮೇಲೆ ಇಲ್ಲಿಂದ ವಾಪಸ್ ಹೋಗಿ ನೋಡಿ ವೀಕ್ಲಿ ಚಾರ್ಟ್ ಈ ಡೌನ್ ಫಾಲ್ಗೆ ಡೈವರ್ಜೆನ್ಸ್ ಕ್ರಿಯೇಟ್ ಆಗಿಲ್ಲ ಓಕೆ ಇಲ್ಲೆಲ್ಲೂ ಡೈವರ್ಜೆನ್ಸ್ ಕ್ರಿಯೇಟ್ ಆಗಿಲ್ಲ ವೀಕ್ಲಿ ಚಾರ್ಟ್ ಅಲ್ಲಿ ಆದ್ರೆ ಒಂದು ಕರೆಕ್ಷನ್ ನಾನು ಕೊಡ್ತಾ ಇದೆ ಈ ಪಾಯಿಂಟ್ ಅಲ್ಲಿ ಕರೆಕ್ಷನ್ ಕೊಡ್ತಾ ಇದೆ ಕರೆಕ್ಷನ್ ಕೊಟ್ಟು ಇಲ್ಲೊಂದು ಫಿಬನ್ ಹಚ್ಚಿ ಹಾಕೋತೀನಿ ನಿಮಗೋಸ್ಕರ ನೋಡಿ ಇಲ್ಲೊಂದು ಫಿಬರ್ ಹಚ್ಚಿ ಹಾಕೊಂಡು ತೋರಿಸ್ತೀನಿ ಯಾವ ಲೆವೆಲ್ ಬಂದಿದೆ ನೋಡೋಣ ನೋಡಿ ಫಿಬೊನಾಚಿ ಎಕ್ಸಾಕ್ಟ್ ಪಾಯಿಂಟ್ ಫೈವ್ ಪರ್ಸೆಂಟ್ಗೆ ಒಂದು ರಿವರ್ಸ್ ಹ್ಯಾಮರ್ ಮಾಡಿ ಅಲ್ಲಿಂದ ಒಂದು ಫಾಸ್ಟ್ ರಿವರ್ಸ್ ಕೂಡ ಬಂದಿದೆ ಹಾಗಾಗಿ ಎಕ್ಸೈಡ್ ಇಂಡಿಯಾ ಈಗ ರೈಟ್ ಮೂಮೆಂಟ್ ಅಲ್ಲ ಇನ್ವೆಸ್ಟ್ ಮಾಡೋಕ್ಕೆ ಮೋರ್ ಓವರ್ ಮೋರ್ ಓವರ್ ಎಕ್ಸೈಡ್ ಇಂಡಿಯಾದ ಇನ್ನೊಂದು ತಮಾಷೆ ನೋಡಿ ಇಲ್ಲಿ ಇಲ್ಲೊಂದು ಲೈನ್ ಹಾಕೊಂಡಿದ್ದೀನಿ ಆರೆಂಜ್ ಲೈನ್ ಹಾಕೊಂಡಿದ್ದೀನಿ ಈ ಆರೆಂಜ್ ಲೈನ್ ಏನು ಆರೆಂಜ್ ಲೈನ್ ಅಂದರೆ ನೋಡಿ ಹಿಸ್ಟಾರಿಕಲಿ ಹಿಸ್ಟಾರಿಕಲಿ ಇವನ್ ಎರಡ್ ಸಾವಿರದ ಹದಿನೈದರಿಂದ ನೋಡ್ತಾ ಇದ್ದೀನಿ ಇಲ್ಲಿ ಎರಡ್ ಸಾವಿರದ ಹದಿನೈದರದ್ದು ಪ್ಲಸ್ ಇದು ಎರಡ್ ಸಾವಿರದ ಹದಿನೇಳರಲ್ಲಿ ಆಮೇಲೆ ಇದು ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಆ ಲೆವೆಲ್ ತುಂಬಾ ಪ್ರೈಜಾಕ್ಷನ್ ಗಳಾಗಿದೆ ಈ ಲೆವೆಲ್ ಅಲ್ಲಿ ಏನ್ ಈಗ ಲೆವೆಲ್ ಅಂದ್ರೆ ಇದು ನೂರ ಎಪ್ಪತ್ತೊಂಬತ್ತು ರೂಪಾಯಿ ಇದೆಯಲ್ಲ ನೂರ ಎಪ್ಪತ್ತೊಂಬತ್ತು ರೂಪಾಯಿ ತುಂಬಾ ಪ್ರೈಝಾಕ್ಷನ್ ಗಳಾಗಿದೆ ಸೊ ಹಾಗಾಗಿ ಈ ಲೆವೆಲ್ ಗಳಲ್ಲಿ ನಿಂತಿದೆ ಅಂದ್ರೆ ಇಲ್ಲಿಂದ ಬಿದ್ರೆ ಅಕಸ್ಮಾತ್ ಇದನ್ನ ಬೀಟ್ ಮಾಡಿದ್ರೆ ಎಕ್ಸೈಡ್ ಇಂಡಿಯಾ ತುಂಬಾ ದೊಡ್ಡ ಒಂದು ಫಾಲ್ ಆಗುತ್ತೆ ಅಲ್ವಾ ಅದಕ್ಕೋಸ್ಕರ ನನ್ನ ಪ್ರಕಾರ ನೀವು ಏನೇ ಇದ್ರೂ ಇನ್ನೂರ ಹದಿನೈದು ರೂಪಾಯಿ ಅಂದ್ರೆ ಈ ಏನ್ ಟಾಪ್ ಕಾಣಿಸ್ತಾ ಇದೆಯಲ್ಲ ಈ ಟಾಪ್ ನ ಬೀಟ್ ಮಾಡೋ ತನಕ ನೀವು ಇನ್ವೆಸ್ಟ್ ಗೌರ್ಮೆಂಟ್ ಹೋಗಿಲ್ಲ ಎಕ್ಸೈಡ್ ಇಂಡಿಯಾ ಬಟ್ ಮೋರ್ ಓವರ್ ನನಗೆ ಇದು ಎಕ್ಸೈಡ್ ಇಂಡಿಯಾ ಡೌನ್ ಫಾಲ್ ಆಗಕ್ಕೆ ಸಾಧ್ಯತೆಗಳಿದೆ ಅಂತ ಅನ್ಸ್ತಾ ಇದೆ ಫಂಡಮೆಂಟಲ್ ನೋಡ್ಬೇಕಂದ್ರೆ ಎಕ್ಸೈಡ್ ಇಂಡಿಯಾದು ಪಿ ಬಂದು ಟ್ವೆಂಟಿ ಒನ್ ಇದೆ ಪಿ ರೇಷಿಯೋ ಆಮೇಲೆ ಫ್ರೀ ಕಂಪನಿ ಅಂದ್ರೆ ಈ ಕಂಪನಿ ಮೇಲೆ ಅಷ್ಟೊಂದು ಸಾಲಗಳಿಲ್ಲ ಮೋರ್ ಓವರ್ ಎಕ್ಸೈಡ್ ಎಲ್ಲರೂ ಎಕ್ಸೈಡ್ ಯೂಸ್ ಮಾಡ್ತೀವಿ ಒಳ್ಳೆ ಬ್ರ್ಯಾಂಡ್ ನಮ್ ಇಂಡಿಯಾದಲ್ಲಿ ಸೊ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿದ್ರೆ ಮಾಡಬಹುದು ಆದರೆ ಇಮಿಡಿಯೇಟ್ ಆಗಿ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ ಬೇಕಾದ್ರೆ ಅವರೇಜ್ ಮಾಡ್ಕೊಂಡು ಹೋಗಬಹುದು ಈಗಿಂದ ನೀವು ಲಾಂಗ್ ಟರ್ಮ್ ಗೆ ಒಂದೇ ಸರಿ ಇದು ಇನ್ನೂ ಸ್ವಲ್ಪ ಕೆಳಕ್ ಕರೆಕ್ಷನ್ ಕೊಡೋ ಸಾಧ್ಯತೆಗಳಿದೆ ಹಾಗಾಗಿ ನೋಡ್ಕೊಂಡು ಮಾಡಿ ನೋಡಿ ಇನ್ನು ಎಲ್ಲಿ ತಂಗ್ ಬಿಡಬಹುದು ಎಕ್ವಲ್ ಟು ಸಿ ಮೆಷರ್ ಮಾಡಬೇಕು ಅಂತ ಹೇಳಿದ್ರೆ ನೋಡಿ ಇದನ್ನ ಇದನ್ನ ಬಿ ಮುಗೀತು ಅಂತ ಅನ್ಕೊಂಡ್ರೂ ಆಲ್ಮೋಸ್ಟ್ ಕೆಳಗೆ ಇದು ದೊಡ್ಡ ಒಂದು ಫಾಲ್ ಕೊಡುವ ಸಾಧ್ಯತೆಗಳಿದೆ ನೋಡಿ ಮೂವತ್ತೇಳು ರೂಪಾಯಿ ಎಲ್ಲ ತೋರಿಸ್ತಾ ಇದೆ ಸೊ ಹಾಗಾಗಿ ನನಗೆ ತುಂಬಾ ಕೇರ್ಫುಲ್ ಆಗಿರ್ತೀನಿ ಈ ಫಿಬನ್ಚಿ ರೇಷಿಯೋ ಏನಾದ್ರೂ ಬೀಟ್ ಮಾಡಿ ಆರೆಂಜ್ ಲೈನ್ ದೊಡ್ಡದಾಗಿ ಬೀಟ್ ಮಾಡಿದ್ರೆ ಅಕ್ಸ್ಮಾತು ತುಂಬಾ ದೊಡ್ಡ ಒಂದು ಸಾಧ್ಯತೆ ಎಕ್ಸೈಡ್ ಇಂಡಿಯಾದಲ್ಲಿ ಹಾಗಾಗಿ ದಯವಿಟ್ಟು ಇದರಲ್ಲಿ ಕೇರ್ಫುಲ್ ಆಗಿ ಟ್ರೇಡ್ ಮಾಡಿ ಓನ್ಲಿ ಇನ್ನೂರ ಹತ್ತು ರೂಪಾಯಿ ಅಥವಾ ಹದಿನೈದು ರೂಪಾಯಿ ಮೇಲೆ ನಿಮಗೆ ಒಂದು ಮೊಮೆಂಟಮ್ ಸಿಕ್ಕಿದ್ರೆ ಮಾತ್ರ ಇದನ್ನ ಇನ್ವೆಸ್ಟ್ ಮಾಡಬಹುದು ಡೆಬ್ ಫ್ರೀ ಕಂಪನಿ ಸಾಲ ಇಲ್ಲದ ಕಂಪನಿ ಮೇಲೆ ಯಾವತ್ತಿದ್ರೂ ಮೇಲ್ ಬರುತ್ತೆ ಓಕೆ ಸೊ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೋತೀನಿ ದಯವಿಟ್ಟು ಈ ವಿಡಿಯೋಗಳನ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆಮೇಲೆ ನಿಮ್ಗೆ ಯಾವ್ದಾದ್ರು ಸ್ಟಾಕ್ ಅನಲೈಸ್ ಮಾಡ್ಬೇಕು ಅಂತಿದ್ಯೋ ಅದನ್ನ ಅದ್ರ ಬಗ್ಗೆ ಕಮೆಂಟ್ ಕೆಳಗಡೆ ಬಿಡಿ ಉಪಯೋಗ ಮಾಡ್ಕೊಳ್ಳಿ ಸೇಫ್ ಆಗಿ ಟ್ರೇಡ್ ಮಾಡಿ ಟ್ರೇಡಿಂಗ್ ಮಾಡೋದು ತುಂಬಾ ತುಂಬಾ ಈಸಿ ಆದರೆ ಕರೆಕ್ಟಾಗಿ ಟ್ರೇಡ್ ಮಾಡಬೇಕು ಮಾಡಿದ್ರೆ ಖಂಡಿತ ಪ್ರಾಫಿಟ್ ಸಿಕ್ಕೇ ಸಿಗತ್ತೆ ಓಕೆ ನಾಳೆ ಸಿಗೋಣ ಗುಡ್ ಬೈ